ಸರ್, ಈಗ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ವಿ. ಈಗ ನಮ್ಮಲ್ಲಿ ಸುಮ್ಮನೆ ನಾವು ಕರೆದಿವಿ ಇವತ್ತು ಜೆ ಡಿ ಎಲ್ ಪಿ ಒಂದು ಮೀಟಿಂಗ್ ಕರೆದಿವಿ ಇವತ್ತು. ಇವತ್ತು ಶಾಸಕರುಗಳದ್ದು ಮತ್ತು ನಮ್ದೆಲ್ಲರದನ್ನು ಒಂದು ಅಭಿಪ್ರಾಯನ ಸೂಚನೆ ಕೊಡಿದ್ದಾರೆ. ಅಭಿಪ್ರಾಯನ ಅವ್ರವ್ರವ್ರವ್ರವ್ರ ಅಭಿಪ್ರಾಯನ ಅವ್ರವ್ರು ಹೇಳದಂತ ವ್ಯಕ್ತಪಡಿಸಿದಂಥದ್ದು. ಇವತ್ತು ಹೈಕಮಾಂಡರ್ ಅವ್ರೇನು ಡಿಸಿಷನ್ ತಗೊಳ್ಬೇಕು, ಆಮೇಲೆ ನಂತರ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರಾಜಕಾರಣ ಬೆಳವಣಿಗೆ ತಗೊಳ್ಳುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಕುಮಾರಣ್ಣ ಮತ್ತು ಹೊರಟ್ಟಿಯವರು ಅವ್ರು ಕಮಿಟಿ ಮಾಡ್ಕೊಂಡಿದ್ದಾರೆ. ಇಂದು ಹೊರಟ್ಟಿಯವರು ಮತ್ತು ಕುಮಾರಣ್ಣವರು ಮತ್ತು ನಮ್ಮ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಅವರೆಲ್ಲ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರ ಕಮಿಟಿ ಏನು ನಿರ್ಧಾರ ಕೊಡ್ತಾರೋ ಅದನ್ನು ನಾವೆಲ್ಲ ಪಾಲಿಸ್ತೀವಿ. ಇಲ್ಲ, ನಾನೇ ಆ ಥರ ಹೇಳಿಲ್ಲ. ಇನ್ನು ಅವ್ರು ಇನ್ನೂ ಒಂದು ನಮ್ಮಲ್ಲಿ ಅಭಿಪ್ರಾಯ ಕೇಳಿದ್ದಾರೆ ಅಷ್ಟೇ. ಆ ಕಮಿಟಿ ಅವರೆಲ್ಲ ಕೂತ್ಕೊಂಡು ದೊಡ್ಡವರೆಲ್ಲ ಕೂತ್ಕೊಂಡು ಹೈಕಮಾಂಡ್ ಎಲ್ಲ ಕೂತ್ಕೊಂಡು ಅವ್ರು ಏನು ನಿರ್ಧಾರ ಕೊಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಬಾಗ್ತೀವಿ. ಅವ್ರು ಏನೇ ಡಿಸಿಷನ್ ತಗೊಂಡ್ರು ನಾವು ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದೀವಿ ಅಷ್ಟೇ. ಒಬ್ರು ಶಾಸಕರಾಗಿ ಏನು ಹೇಳಬೇಕು ಅದನ್ನು ಹೇಳಿದೀವಿ. ಸರ್, ಕಳೆದ ಬಾರಿ ಲೋಕಸಭಾ ಚುನಾವಣಾ ಫಲಿತಾಂಶಗಳು ಬಂದ ನಂತರ ಅವರು ಸೋತಿದ್ರು ದೇವೇಗೌಡರು, ತಾವು ಗೆದ್ದಿದ್ರಿ. ಅಂತ ಸಂದರ್ಭದಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ನಾ ಎಲ್ಲೋ ತಪ್ಪು ಮಾಡಿದೆ ಕ್ಷೇತ್ರವನ್ನು ತಗೊಂಡು. ಈಗ ಅವ್ರನ್ನ ರಾಜ್ಯಸಭೆ ಕಳಿಸ್ತಾ ಇರೋಂತ ಒಂದ್ ನಿಮಿಷ ನಾನು ಯಾವತ್ತೂ ನಾನು ತಪ್ಪು ಮಾಡಿದೆ ಕ್ಷೇತ್ರ ತಗೊಂಡು ಅಂತ ಹೇಳಿರ್ಲಿಲ್ಲ ದೇವೇಗೌಡರು. ದಯವಿಟ್ಟು ಒಂದ್ ನಿಮಿಷ, ಕ್ಷೇತ್ರ ತಗೊಂಡು ನಾನು ತಪ್ಪು ಮಾಡಿದೆ ಅಂತ ಹೇಳಲಿಲ್ಲ. ನಾನು ಹೇಳಿದ್ದು ಅವ್ರ ಸೋಲಿನಿಂದ ನಮಗ್ ನೋವಾಗಿದೆ. ಈ ವಯಸ್ಸಲ್ಲಿ ಅವ್ರು ಸೋಲಬಾರ್ದಿತ್ತು. ಅವರ ಒಂದು ಅನಿವಾರ್ಯತೆ ಇವತ್ತು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಭಾಳ ತುಂಬ ಇದೆ. ಹಾಗಾಗಿ ನಾನು ರಾಜೀನಾಮೆ ಕೊಡ್ತೀನಿ, ಅವ್ರೇನಾದ್ರು ಒಪ್ಕೊಂಡ್ರೆ ಖಂಡಿತವಾಗ್ಲೂ ನಾನು ರಾಜೀನಾಮೆ ಕೊಡ್ತೀನಿ. ಅವ್ರು ಖಂಡಿತವಾಗ್ಲೂ ಆ ಕ್ಷೇತ್ರಕ್ಕೆ ಸಹ ಮತ್ತೊಮ್ಮೆ ನಿಲ್ಲಿ ನಾವೆಲ್ಲರೂ ಹೋರಾಟ ಮಾಡಿ ಗೆಲ್ಸ್ಕೊಂತೀವಿ ಅಂತ ಹೇಳಿದ್ದೆ ನಾನು. ಈಗ ಅವರು ಅದು ಬಿಟ್ಟರೆ ನಾನು ಯಾವತ್ತು ನನ್ನ ಕ್ಷೇತ್ರದಲ್ಲಿ ತಪ್ಪು ಮಾಡಿದ್ದೀನಿ ಅದು ಮಾಡಿ ಅವ್ರು ದೇವೇಗೌಡರು ಏನು ಇವತ್ತು ಅಡಪ ಇಟ್ಟಿದ್ದಾರೆ ಅದ್ರ ಮುಖಾಂತರನೇ ನಾನು ಇವತ್ತು ಒಂದು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಇವತ್ತು ನಾವೇನು ಅವ್ರು ದೇವೇಗೌಡರು ಸೂಚನೆ ಇದ್ದಾವೆ, ಅವ್ರು ಯಾವತ್ತಿದ್ರು ನಮ್ಮಲ್ಲಿ ಅವರು ಅತಿ ಮುಖ್ಯವಾದಂಥ ನಾಯಕರು, ಅವ್ರು ಯಾವತ್ತೂ ಆ ಗೌರವವನ್ನು ನಾವು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ. ಸೊ ಅವರು ರಾಜ್ಯಸಭೆಗೆ ಹೋಗೋದಕ್ಕೆ ತಾವು ಎಷ್ಟರ ಮಟ್ಟಿಗೆ ಬೆಂಬಲಿಸ್ತೀರಾ? ಸರ್, ಈಗ ಎಲ್ಲ ನಂದೇನು ಓಟ್ ಬರಲ್ಲ, ಟು ಬಿ ವೆರಿ ಫ್ರಾಂಕ್ ವಿತ್ ಯು. ಲೋಕಸಭೆಯಲ್ಲಿ ನಂದೇನು ಓಟ್ ಬರಲ್ಲ, ಬಟ್ ಆ್ಯಸ್ ಅ ಪಾರ್ಟಿ ಮ್ಯಾನ್, ಒಬ್ಬ ಸಂಸದನಾಗಿ ಆ್ಯಸ್ ಅ ಪಾರ್ಟಿ ಮ್ಯಾನ್ ನಾವು ಅವ್ರು ಏನೇ ನಿರ್ಧಾರ ತಗೊಂಡ್ರು, ಯಾರು ಹೈಕಮಾಂಡ್ ಅವ್ರು ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಸೂಚನೆ ಕೊಡೋದಕ್ಕೆ. ಸರ್, ಕೊನೆಯದಾಗಿ ನಿಮ್ ಗೆಲುವಿನ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿದೆ. ಒಂದ್ ಸೆಕೆಂಡ್ ಸರ್, ಈಗ ಒಂದ್ ಕೋರ್ಟ್ ಅಲ್ಲಿ ಕೇಸ್ ಅಡ್ಮಿಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡ್ತಾರೆ ಅಪೋನೆಂಟ್ ಪಾರ್ಟಿಗೆ. ದಟ್ ಡಸಂಟ್ ಮೀನ್ ಇಟ್ ಇಸ್ ಪ್ರೂವ್ಡ್ ಅಲ್ಲ. ಈಗ ಹೈಕೋರ್ಟ್ ಅಲ್ಲೂ ಓಡಾಡಿದ್ರು, ನ್ಯಾಯ ನಮ್ ಕಡೆ ಸಿಕ್ತು. ನ್ಯಾಯಾಲಯದಲ್ಲಿ ನ್ಯಾಯ ಇದೆ, ಖಂಡಿತವಾಗ್ಲೂ ದೇವ್ರ ಇದನ್ನ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಷ್ಟೇ. ಥ್ಯಾಂಕ್ ಯು.